ಧರ್ಮಾತ್ಮ, ನೀನು ಧರ್ಮಾತ್ಮನಾಗು, ಧರ್ಮದ ಆಚರಣೆಯಲ್ಲಿ ತೊಡಗಿಕೋ, ಇಲ್ಲಿ ನೇರ ತಪಸ್ಸಿಗೆ ಹೋಗು ಅಂತ ಸುನೀತಿ ಹೇಳ್ತಾ ಇಲ್ಲ. ಭಾಗವತದಲ್ಲಿ ಆ ಮಾತು ಇದೆ. ಈ ಮಾತುಗಳಲ್ಲಿ ಅದನ್ನು ಅರ್ಥೈಸಿಕೊಳ್ಬೇಕು. ಧರ್ಮಾತ್ಮನಾಗುವುದು ಅಂತಂದರೆ ಧರ್ಮೋ ಭಗವಾನ್, ಧಾರಕತ್ವಾತು ಧರ್ಮೋ ಭಗವಾನ್. ಇಡೀ ಜಗತ್ತನ್ನು ಧಾರಣೆ ಮಾಡಿಕೊಂಡಿರುವುದರಿಂದ ಭಗವಂತನೇ ಧರ್ಮ. ನೀನು ಅವನನ್ನು ಆರಾಧನೆ ಮಾಡು ಅಂತ ಸೂಚ್ಯವಾಗಿ ಹೇಳ್ತಾ ಇದ್ದದನ್ನು ಈ ಪುರಾಣ ತಿಳಿಸಿಕೊಡ್ತಾ ಇದೆ. ಪ್ರಾಣಿಹಿತೇ ರತಃ, ಯಾವ ಪ್ರಾಣಿಗಳಿಗೂ ಕೂಡ ಹಿಂಸೆಯನ್ನು ಮಾಡಬೇಡ. ನಿನಗೆ ಸಿಟ್ಟು ಬಂದಿದೆ ಅಂಥೇಳಿ ಆ ತಾಯಿಯ ಮೇಲೆ ಸಿಟ್ಟುಕೊಂಡ್ರೆ ಯಾವುದೇ ರೀತಿಯ ಉಪಯೋಗವೂ ಕೂಡ ಇಲ್ಲ. ಈ ರೀತಿಯಾಗಿ ನಮ್ಮ ಜೀವನ ಇದ್ದಾಗ, ನಮ್ಮ ಕ್ಯಾರೆಕ್ಟರ್, ನಮ್ಮ ಚಾರಿತ್ರ್ಯ ಶುದ್ಧ ಇದ್ದಾಗ, ನಾವು ಧಾರ್ಮಿಕರಾಗಿದ್ದಾಗ, ಎಲ್ಲ ಪ್ರಾಣಿಗಳನ್ನು ಪ್ರೀತಿಸಿದಾಗ, ಎಲ್ಲ ಪ್ರಾಣಿಗಳಲ್ಲಿಯೂ ಕೂಡ ಭಗವಂತನ ಸನ್ನಿಧಾನ ಇದೆ. ಈ ಎಚ್ಚರದಿಂದ ನಾವು ಜೀವನವನ್ನು ಮಾಡಿದಾಗ ಸುನೀತಿ ಹೇಳುವ ಮಾತು, ನಿಮ್ನಂ ಯಥಾಪಹ ಪ್ರವಣಾಹ ಪಾತ್ರಮಾಯಾಂತಿ ಸಂಪದಃ. ಮೇಲಿನ ನೀರು ಕೆಳಗೆ ಯಾವ ರೀತಿಯಾಗಿ ಹರಿದುಕೊಂಡು ಬರುತ್ತದೋ ಅದೇ ರೀತಿಯಾಗಿ ಗೌರವ ಎನ್ನುವಂಥದ್ದು ನಮ್ಮೆಡೆಗೆ ಹರಿದುಕೊಂಡು ಬರುತ್ತದೆ. ನಾವು ಗೌರವ ಬೇಕು ಎನ್ನುವುದನ್ನು ಅಪೇಕ್ಷಿಸಿಕೊಂಡು ಹೋಗಬೇಕು ಅಂತ ಇಲ್ಲ. ಈ ರೀತಿಯ ಜೀವನ ಕ್ರಮ ಇದ್ದರೆ ಸಾಕು, ಗೌರವ ಎನ್ನುವಂಥದ್ದು ನಮ್ಮನ್ನೇ ಹುಡುಕಿಕೊಂಡು ಬರ್ತದೆ. ನಿನ್ನ ಜೀವನ ಹೀಗಾಗಲಿ, ನೀನು ಆ ಗೌರವವನ್ನು ಹುಡುಕಿಕೊಂಡು ಹೋಗಬೇಡ, ಆ ಗೌರವವೇ ನಿನ್ನನ್ನು ಹುಡುಕಿಕೊಂಡು ಬರಬೇಕು. ಅಂತಹ ವ್ಯಕ್ತಿತ್ವ ನಿನ್ನದಾಗಬೇಕು, ಅದಕ್ಕೆ ಬೇಕಾದಂತಹ ಪುಣ್ಯವನ್ನು ನೀನು ಸಂಪಾದನೆ ಮಾಡು ಅಂತ ಸುನೀತಿ ತಾಯಿಯಾಗಿ ಉಪದೇಶ ಕೊಡ್ತಾ ಇದ್ದಾಳೆ. ಇದೆಲ್ಲ ಕೇಳಿದಂತಹ ಧ್ರುವ ಹೇಳ್ತಾನಂತೆ, ಅಮ್ಮ ನನ್ನ ಒಳಗಿನ ಸಿಟ್ಟು ಎಷ್ಟಿದೆ ಅಂತಂದರೆ ನಿನ್ನ ಮಾತನ್ನು ನಾನು ಕೇಳ್ತೇನೆ, ಆದರೆ ನಾನು ಸುಮ್ಮನೆ ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲ. ನಾನೇನು ಮಾಡ್ತೇನೆ ಅಂತಂದರೆ, ಇಚ್ಛಾಮಿ ತದಹಂ ಸ್ಥಾನಂ ಎನ್ನ ಪ್ರಾಪ ಪಿತಾಮಮ, ನಾನು ಸ್ವಕರ್ಮಣ, ನನ್ನ ತಂದೆ ಅವನ ಕರ್ತವ್ಯ ಕರ್ಮಗಳಿಂದ ಯಾವ ಸ್ಥಾನವನ್ನು ಪಡೆದಿದ್ದಾನೋ ಅದಕ್ಕಿಂತಲೂ ಕೂಡ ಹೆಚ್ಚಿನ ಸ್ಥಾನವನ್ನು ನಾನು ಪಡಿಬೇಕು. ತಂದೆ ಪಡೆಯದ ಸ್ಥಾನವನ್ನು ನಾನು ಪಡೆದು ನನ್ನ ತಂದೆಗೆ ನಾನು ಯಾರು ಎನ್ನುವುದನ್ನು ನಾನು ತೋರಿಸಿಕೊಡ್ಬೇಕು. ಪುಟಾಣಿ ಹುಡುಗ ನೋಡಿ, ಮೊದಲೇ ಕ್ಷತ್ರಿಯ, ಒಳಗಿನಿಂದಲೇ ಆ ಆಕ್ರೋಶಗಳು ಸಹಜವಾಗಿಯೇ ಬಂದಿರುತ್ತದೆ. ಅವಮಾನವನ್ನು ಸಹಿಸದಂತಹ ವ್ಯಕ್ತಿತ್ವ, ಅವನಿಗೊಂದು ಹಠ ಇದೆ, ನಾನು ದೊಡ್ಡ ಸಾಧನೆಯನ್ನು ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ನಿರ್ಜಗಾಮ ಗೃಹಾನ್ ಮಾತು ಇತ್ಯುಕ್ತ ಮಾತರಂ ಧ್ರುವ ಮನೆಯಿಂದ ನೇರ ಹೊರಟೇ ಬಿಟ್ಟ ಹೊರಗಡೆ. ಹರೇ ಕೃಷ್ಣ. ಹೊರಟಾಗ ಋಷಿಗಳೆಲ್ಲ ಸಿಕ್ಕಿದ್ರಂತೆ. ಋಷಿಗಳು ಕೇಳ್ತಾ ಇದ್ದಾರೆ, ಇವನು ಹೋಗಿ ಪ್ರಶ್ರಯ ಮನತಸ್ಸಮ್ಯ ಅಭಿವಾದನ ಪೂರ್ವಕಂ ಸರಾಜಪುತ್ರ ತಾಂಸರವಾನ್ ಪ್ರಣಿಪತ್ಯಾಭ್ಯ ಭಾಷತ. ಎಲ್ಲರಿಗೂ ಹೋಗಿ ನಮಸ್ಕಾರ ಮಾಡಿದ. ಅಲ್ಲಿ ಋಷಿಗಳೆಲ್ಲ ಇದ್ದರು, ಅತ್ರಿ ಇವರೆಲ್ಲ ಋಷಿಗಳೆಲ್ಲ ಅಲ್ಲಿ ಇದ್ದರು. ಆ ಋಷಿಗಳಿಗೆಲ್ಲ ಅಭಿವಾದನ ಪೂರ್ವಕ ನಮಸ್ಕಾರವನ್ನು ಮಾಡ್ತಾನೆ. ಅವನೇ ಹೋಗಿ ಪರಿಚಯವನ್ನೇ ಹೇಳ್ತಾನಂತೆ, ನಾನು ಯಾರು, ಸುನೀತಿಯ ಮಗನಾದಂಥ ಧ್ರುವ ನಾನು, ನನ್ನ ತಂದೆ ಉತ್ಥಾನಪಾದ, ನಾನು ಈ ರೀತಿಯಾಗಿ ಅವಮಾನಕ್ಕೆ ಒಳಗಾಗಿ ತಪಸ್ಸು ಮಾಡಬೇಕು ಅಂತ ಹೇಳಿ ಕಾಡಿಗೆ ಬಂದಿದ್ದೇನೆ ಅಂತ ಋಷಿಗಳು ಕೇಳ್ತಾರಂತೆ. ಈ ಪ್ರಾಯದಲ್ಲಿ ಇದೆಲ್ಲ ಬೇಕಾ? ಚತುಃ ಪಂಚಾಬ್ದ ಸಂಭೂತೋ ಬಾಲಸ್ತ್ವಂ ನೃಪನಂದನ, ನೀನು ಪುಟಾಣಿ ಮಗು, ಆಟ ಆಡುವ ಹೊತ್ತು, ಈ ಹೊತ್ತಿನಲ್ಲಿ ತಪಸ್ಸಿಗೋಸ್ಕರ ಬಂದಿದ್ದೀಯಲ್ವ, ಅದೆಲ್ಲ ಬೇಡ. ನಿರ್ವೇದ ಕಾರಣಂ ಕಿಂಚಿತ್ ತವನಾಧ್ಯಾಪಿ ಬರುತ್ತದೆ. ಇಷ್ಟು ಬಾಲ್ಯದಲ್ಲಿ ನಿರ್ವೇದ ಬರಲಿಕ್ಕೆ, ನಿರ್ವೇದ ಅಂತಂದರೆ ಒಂದು ರೀತಿಯ ಜಿಗುಪ್ಸೆ ಅಥವಾ ವೈರಾಗ್ಯ. ಜಿಗುಪ್ಸೆ ಅಂತಂದರೆ ಭಗವಂತನ ಮೇಲೆ ಪ್ರೀತಿ ಇಲ್ಲದೆ ಬರುವಂಥ ವಸ್ತುವಿನಲ್ಲಿ ಬರುವಂತಹ ಒಂದು ತಿರಸ್ಕಾರದ ಭಾವನೆ. ವೈರಾಗ್ಯ ಅಂತಂದರೆ ಅದಕ್ಕೆ ಆ ಶಬ್ದಕ್ಕೆ ತುಂಬ ಎತ್ತರದ ಅರ್ಥ ಇದೆ. ನಾವು ಲೋಕದಲ್ಲಿ ಕೆಲವೊಮ್ಮೆ ಪ್ರಯೋಗ ಮಾಡುವುದುಂಟು,
ನನಗೆ ಅದರ ಮೇಲೆ ವೈರಾಗ್ಯ ಬಂದು ಬಿಟ್ಟಿತು. ಎಷ್ಟೋ ಬಾರಿ ಪಾಯಸ ಒಂದು 5-6 ಸೌಟು ಹೆಚ್ಚು ನಾವು ಕುಡಿದೆವು ಅಂತಾದರೆ ಆಗ ಕೆಲವರು ಹೇಳುವುದುಂಟು, ಆ ಪಾಯಸದ ಮೇಲೆ ಅಥವಾ ಆ ತಿಂಡಿಯ ಮೇಲೆ ನನಗೆ ವೈರಾಗ್ಯ ಬಂತು ಅಂತ. ಆ ಶಬ್ದವನ್ನು ನಾವು ಯಾವತ್ತೂ ಅಲ್ಲಿ ಪ್ರಯೋಗ ಮಾಡಬಾರದು. ನಾವಲ್ಲಿ ಬೇಕಾದರೆ ಜಿಗುಪ್ಸೆ ಬಂತು ಅಂತ ಬೇಕಾದರೆ ಹೇಳಬಹುದು. ಕೆಲವರಿಗೆ ಸಂಸಾರದಲ್ಲಿ ಜಿಗುಪ್ಸೆ ಬರುವುದಿದೆ, ವೈರಾಗ್ಯ ಬರುವುದು ಭಾರಿ ಕಡಿಮೆ. ವೈರಾಗ್ಯ ಬಂದರೆ ಭಗವಂತನ ಅನುಗ್ರಹ ಆಗಿದೆ ಅಂತ ಅರ್ಥ. ಭಗವಂತನ ಮೇಲೆ ಪ್ರೀತಿ ಅತಿಶಯವಾಗಿ ಹುಟ್ಟಿ ಆಗ ಇತರ ವಸ್ತುಗಳು ಬೇಡ ಅಂತ ಕಂಡಿತು ಅಂತಾದರೆ ಆಗ ಬಂದದ್ದು ವೈರಾಗ್ಯ. ಕೇವಲ ಯಾವುದೋ ಒಂದು ತಾತ್ಕಾಲಿಕವಾಗಿ ಮತ್ತೆ 2 ದಿವಸ ಬಿಟ್ಟು ಅದೇ ವಸ್ತು ಸಿಕ್ಕಿತು ಅಂತಾದರೆ ಮತ್ತೆ ಅಷ್ಟೇ ಕುಡಿತಾನವನು, ಆಗ ಅದು ವೈರಾಗ್ಯ ಅಲ್ಲ, ಅದು ಜಿಗುಪ್ಸೆ. ಆ ಹೊತ್ತಿನಲ್ಲಾಗುವಾಗ ಬೇಡ ಅಂತ ಕಂಡದ್ದು. ಇವನಿಗೆ ಆ ರೀತಿಯಾಗಿ ಕೆಲವು ನಿರ್ವೇದ ಶಬ್ದವನ್ನು ಹಾಕ್ತಾರೆ. ಅದು ಎರಡೂ ರೀತಿಯಲ್ಲಿ ಇಲ್ಲಿ ಧ್ರುವನಿಗೆ ಬಂದದ್ದು ವಸ್ತುತಃ ಅದು ವೈರಾಗ್ಯವೇ. ಅವನ ದೇವರ ಮೇಲೆ ಸಹಜವಾಗಿಯೇ ಪ್ರೀತಿ ಎನ್ನುವಂಥದ್ದು ಉಂಟು. ಈ ಹೊತ್ತಿನಲ್ಲಿ ಇಂಥದ್ದೆಲ್ಲ ಬೇಡ, ವೈರಾಗ್ಯ ಬರತಕ್ಕದ್ದದ್ದಲ್ಲ, ನೀನಿನ್ನೂ ಆಟ ಆಡುವ ಹೊತ್ತು ಅಂತ ಪರೀಕ್ಷೆ ಮಾಡ್ತಾರೆ. ಶರೀರೇ ನಚ ತೇ ವ್ಯಾಧಿ, ಅಸ್ಮಾ ನಿನಗೇನಾದರೂ ಶರೀರದಲ್ಲಿ ವ್ಯಾಧಿ ಬಂದಿದ, ಹಾಗೆ ಆಗುವುದುಂಟು. ಒಂದು ಇಂಡೈರೆಕ್ಟಾಗಿ ಪುರಾಣ ಅಟ್ಯಾಕ್ ಮಾಡಿದ ಹಾಗೆ. ಒಂದು 50-60 ಆದ ಮೇಲೆ ಮತ್ತೆ ದೇವರ ಎಚ್ಚರ ಎನ್ನುವಂಥದ್ದು ಪ್ರಾಯ ಎಲ್ಲರಲ್ಲೂ ಬರ್ತದೆ. ಕಾರಣ ಕಣ್ಣು ಕಿವಿ ಇಂದ್ರಿಯಗಳೆಲ್ಲ ನಾವು ಹೇಳಿದಂತೆ ಕೇಳ್ತಾ ಇರುವುದಿಲ್ಲ. ಆಗ ವ್ಯಕ್ತಿ ಯೋಚನೆ ಮಾಡ್ತಾನೆ, ಈ ಇಂದ್ರಿಯಗಳನ್ನು ಯಾರೋ ಒಬ್ಬ ನಿಯಂತ್ರಣ ಮಾಡ್ತಾ ಇರಬೇಕು ಅಂತ. ನಾನೇ ನಿಯಂತ್ರಣ ಮಾಡ್ತಾ ಇದ್ದೆ ಅಂತಾದರೆ ಈಗಲೂ ಕೂಡ ನನ್ನ ನಿಯಂತ್ರಣದಲ್ಲಿ ಆ ಇಂದ್ರಿಯಗಳು ಇರಬೇಕಿತ್ತು. ಈಗ ಆ ಯಾವ ಇಂದ್ರಿಯಗಳು ಕೂಡ ನಾನು ಹೇಳಿದಂತೆ ಕೇಳ್ತಾ ಇಲ್ಲ. ಹಾಗಾದರೆ ಯಾರೋ ಒಬ್ಬ ವ್ಯಕ್ತಿ ಇದರ ಹಿಂದೆ ಇರಬೇಕು ಅಂತ ಎಲ್ಲರಿಗೂ ಆ ಹೊತ್ತಿನಲ್ಲಿ ನಿರ್ವೇದ ಎನ್ನುವಂಥದ್ದು ಬರ್ತದೆ. ಹಾಗೆ ಎಲ್ಲರೂ ಕೂಡ ವೇದಾಂತಿಗಳಿಗೆ ಸುಮಾರಾಗಿ ಆ ದೃಷ್ಟಿಯಲ್ಲಿ ಋಷಿಗಳು ಕೇಳಿದ ಹಾಗೆ ಉಂಟು. ನಿನಗೇನಾದರೂ ವ್ಯಾಧಿ ಬಂದಿದ, ದೇಹಕ್ಕೇನಾದರೂ ರೋಗ ಬಡಿದಿದ, ಏನೂ ಇಲ್ಲ, ಯೌವನ ಇನ್ನೂ ನೀನು ಪುಟಾಣಿ ಬಾಲಕ, ಯೌವನಕ್ಕೂ ಕಾಲಿಡಲಿಲ್ಲ, ಹೋಗು ಹೋಗು ಆಟ ಆಡ್ಲಿಕ್ಕೆ ಹೋಗು. ಆಟ ಆಡುವ ಹೊತ್ತು ಈ ಹೊತ್ತಿನಲ್ಲಿ ತಪಸ್ಸು ಜಪ ಪೂಜೆ ಇತ್ಯಾದಿಗಳೆಲ್ಲ ಯಾವುದು ಬೇಡ ಅಂತ ಹೇಳಿದಾಗ ಧ್ರುವ ಹಠ ಹಿಡಿತಾನಂತೆ. ನಾನಾಹಮರ್ಥಂ ಅಭೀಪ್ಸ್ಯಾಮಿ ನರಾಜ್ಯಂ ದ್ವಿಜಸತ್ತಮಾಹ, ಋಷಿಗಳೇ ನಾನು ಯಾವುದೇ ಸಂಪತ್ತಿನ ಆಕಾಂಕ್ಷೆಯಲ್ಲಿ ಬಂದವನಲ್ಲ, ನನಗೆ ರಾಜ್ಯದ ವೈಯಕ್ಕೆಯೂ ಕೂಡ ಇಲ್ಲ. ಆದ್ದರಿಂದಾಗಿ ಅತ್ಯಂತ ಸ್ಥಾನಮಗ್ರಿಂ ಸಮಸ್ತೇಭ್ಯ ಸ್ಥಾನೇಭ್ಯೋ ಮುನಿಸತ್ತಮಃ ಏತನ್ಮೇ ಕ್ರಿಯತಾಂ ಸಮ್ಯಕ್ ಕಥ್ಯತಾಂ ಪ್ರಾಪ್ಯತೆ ಯಥಾ. ಕೇವಲ ಈ ರಾಜ್ಯವನ್ನು ಅನುಭವಿಸಬೇಕೆನ್ನುವ ಆಸೆ ನನಗೆ ಹೊರಟೋಗಿದೆ. ಅತ್ಯಂತ ಉತ್ತಮವಾದ ಯಾರಿಗೂ ದಕ್ಕದ ಒಂದು ಲೋಕ ನನಗೆ ಬೇಕು. ಆ ಲೋಕವನ್ನು ಪಡಿಬೇಕು ಅಂತಾದರೆ ಏನು ಮಾಡಬೇಕು ಹೇಳಿ, ನಿಮಗೆ ಆ ಸಾಮರ್ಥ್ಯ ಇದೆ, ನೀವು ಆ ವಿಷಯವನ್ನು ನನಗೆ ಉಪದೇಶ ಮಾಡಿದರೆ ಯಾವ ರೀತಿಯಾಗಿ ಮಾಡಿದಾಗ ಅತ್ಯಂತ ಉತ್ತಮವಾದಂತಹ ಸ್ಥಾನ ಸಿಗ್ತದೆ ಎನ್ನುವುದನ್ನು ತಾವು ತಿಳಿಸಿಕೊಟ್ರೆ ನಾನು ಆ ದಾರಿಯಲ್ಲಿ ನಡೀತೇನೆ. ಆಗ ಆ ಋಷಿಗಳೆಲ್ಲ ಉಪದೇಶ ಮಾಡ್ತಾರೆ. ಇಷ್ಟೊತ್ತು ಹೇಳಿದ್ದು ಯಾಕೆ ಹಾಗೆ, ಆ ಧ್ರುವನನ್ನು ಪರೀಕ್ಷಿಸಿ ನೋಡಿದ್ದು, ಇವನು ಹಠ ಇವನು ಒಳಗೊಂದು ಹಠ ಉಂಟೋ, ಅಥವಾ ಕೆಲವೊಮ್ಮೆ ಮನೆಯಲ್ಲಿ ಯಾವುದೋ ಜಗಳ ಆಯಿತು ಅಂತ ಹೇಳಿ 4 ದಿವಸದ ಮಟ್ಟಿಗೆ ಮನೆ ಬಿಟ್ಟು ಹೋಗುವವರು ಇದ್ದಾರೆ, 5ನೇ ದಿವಸಕ್ಕಾಗೋ ಮತ್ತೆ ಒಂದೇ ಬರ್ತಾರೆ. ಅದು ಹೋಗಬೇಕು ಅಂತ ಹೋದದ್ದಲ್ಲ, ಬರಲೇಬೇಕು ಅಂತ ಹೋದದ್ದು. ಹಾಗೆ ಬಂದದ್ದು ಇವನು, ಏನೋ ಮನೆಯಲ್ಲೊಂದು ಗಲಾಟೆ ನಡೆದಿದೆ, ಅವಮಾನ ಆಯಿತು, ಈ ಮನೆಯವರಿಗೆ ಕಲಿಸಬೇಕು ಅಂತ ಹೇಳಿ ಬುದ್ಧಿ ಕಲಿಸ್ಲಿಕ್ಕೋಸ್ಕರ ಬಂದವನು, ಅಥವಾ ಹಠ ಹಿಡಿದು ಇಲ್ಲ ತಪಸ್ಸನ್ನು ಮಾಡಲೇಬೇಕು, ದೇವರನ್ನು ಕಾಣಲೇಬೇಕು, ಪುಣ್ಯ ಸಂಪಾದನೆ ಮಾಡಲೇಬೇಕು ಎನ್ನುವ ಹಠ ತೊಟ್ಟು ಬಂದವನು ಎನ್ನುವ ಪರೀಕ್ಷೆಯನ್ನು ಋಷಿಗಳು ಮಾಡಿದರು. ಮಾಡಿದ ಮೇಲೆ ಆ ಋಷಿಗಳೆಲ್ಲ ಉಪದೇಶ ಕೊಡ್ತಾರೆ. ಈ ಎಲ್ಲ ಮಾತುಗಳನ್ನು ಕೂಡ ಮಧ್ವಾಚಾರ್ಯರು ತಮ್ಮ ಕೃಷ್ಣಾಮೃತ ಮಹಾರಣವ ಎನ್ನುವಂಥ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪುರಾಣಗಳ ಕೆಲವೊಂದು ಅಪೂರ್ವ ಶ್ಲೋಕಗಳನ್ನು, ನಿತ್ಯಾನುಸಂಧಾನಕ್ಕೆ ಪೂರಕವಾಗುವ ಶ್ಲೋಕಗಳನ್ನೆಲ್ಲ ಆ ಗ್ರಂಥದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ.
ಇಲ್ಲಿರುವ ಧ್ರುವನಿಗೆ ಆ ಋಷಿಗಳು ಯಾವ ಉಪದೇಶವನ್ನು ಕೊಟ್ಟಿದ್ದಾರೋ ಆ ಎಲ್ಲ ಮಾತುಗಳನ್ನು ಆ ಗ್ರಂಥದಲ್ಲಿ ನಾವು ನೋಡಬಹುದು. ಮರೀಚಿಗಳು ಹೇಳ್ತಾರಂತೆ, ಅನಾರಾಧಿತ ಗೋವಿಂದೈರ್ನರೈಸ್ಥಾನಂ ನೃಪಾತ್ಮಜ ನಹಿ ಸಂಪ್ರಾಪ್ಯತೆ ಶ್ರೇಷ್ಠಂ ತಸ್ಮಾದಾರಾಧಯಾಚ್ಯುತಂ. ಧ್ರುವ, ನೀನು ತಪಸ್ಸಿಗೋಸ್ಕರವೇ ಹೊರಟವ, ನಿನ್ನ ಒಳಗೊಂದು ದಾರಢ್ಯ ಇದೆ, ದೇವರನ್ನು ಕಾಣಲೇಬೇಕು ಎನ್ನುವಂತಹ ತುಡಿತ ಇದೆ, ಆದ್ದರಿಂದ ನಿಮಗೆ ನಾನು ಉಪದೇಶವನ್ನು ಮಾಡ್ತೇವೆ. ಅನಾರಾಧಿತ ಗೋವಿಂದೈಹಿ ನೃಪಾತ್ಮಜ ಅಂತ ಸಂಬೋಧನೆ ಮಾಡ್ತಾರೆ. ಓ ರಾಜನ ಮಗನೇ, ನೀನು ಯಾವತ್ತಾದರೂ ಭಗವಂತನ ಆರಾಧನೆಯನ್ನು ಮಾಡದೇ ಇದ್ದರೆ ಶ್ರೇಷ್ಠಂ ಸ್ಥಾನಂ ನಹಿ ಸಂಪ್ರಾಪ್ಯತೆ, ಅತ್ಯಂತ ಉತ್ತಮವಾದಂತಹ ಸ್ಥಾನವನ್ನು ಯಾರೂ ಕೂಡ ಪಡೆಯುವುದು ಸಾಧ್ಯ ಇಲ್ಲ. ದೇವರ ಆರಾಧನೆ ಮಾಡದೆ ಶ್ರೇಷ್ಠ ಸ್ಥಾನ ಸಿಗಬೇಕು ಅಂತ ಬಯಸುವ ಹಾಗೇ ಇಲ್ಲ. ನಾವು ಯಾವುದೋ ತೀರ ಸಣ್ಣ ಕಾಮನೆಯನ್ನೇ ದೊಡ್ಡದು ಅಂತ ಯೋಚನೆ ಮಾಡಿಕೊಂಡು ಇರ್ತೇವೆ. ಶ್ರೇಷ್ಠವಾದ ಸ್ಥಾನ ಅದು ಮೋಕ್ಷ ಇರಬಹುದು, ಅಥವಾ ಅದಕ್ಕಿಂತ ಕೆಳಗಿನ ಸಾಧನೆಗೆ ಪೂರಕವಾದ ಲೋಕಗಳಿರಬಹುದು. ಅಂತಹ ಸ್ಥಾನ ಸಿಗಬೇಕು ಅಂತ ಇದ್ದರೆ ಗೋವಿಂದನ ಆರಾಧನೆಯನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು. ಗೋವಿಂದ ಅಂತ ಹೇಳ್ತಾ ಇದ್ದಾರೆ, ಗೋ ಅಂತಂದರೆ ವೇದ, ಆ ವೇದಗಳಿಂದ ಸ್ತೋತ್ರ ಮಾಡಲ್ಪಡುವನಾದ್ದರಿಂದ ದೇವರು ಗೋವಿಂದ. ಇಂತಹ ವೇದ ಪ್ರತಿಪಾದ್ಯನಾದ ಭಗವಂತನ ಆರಾಧನೆಯನ್ನು ಮಾಡಿದಾಗ ಮಾತ್ರವೇ ಶ್ರೇಷ್ಠವಾದ ಸ್ಥಾನವನ್ನು ಪಡೆಯಬಹುದು.